ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಈ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎನ್ ದಿನೇಶ್ ಅವರೇ, ಶಾಲೆಯ ಇತರ ಎಲ್ಲ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ದಿನ ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನ. ಈ ದಿನವನ್ನ ಕರ್ನಾಟಕ ಸರ್ಕಾರದವರು ಈ ವರ್ಷದಿಂದ ವಿಶ್ವ ಮಾನವ ದಿನ ಅಂತ ಆಚರಿಸೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ನಾವು ಇಲ್ಲಿ ವಿಶ್ವ ಮಾನವ ದಿನವನ್ನ ಆಚರಣೆ ಮಾಡೋದಕ್ಕೆ ಸೇರಿದ್ದೇವೆ. ಕುವೆಂಪು ಅವರು 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ಅವರ ಬಗ್ಗೆ ಬೇಂದ್ರೆಯವರು, ಇನ್ನೊಬ್ಬ ಮಹಾಕವಿ ವರಕವಿ ಬೇಂದ್ರೆಯವರು ಹೇಳ್ತಾರೆ, ಯುಗದ ಕವಿಗೆ ಜಗದ ಕವಿಗೆ ಶ್ರೀ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು. ಇದು ಬೇಂದ್ರೆಯವರು ಕುವೆಂಪು ಅವರ ಬಗ್ಗೆ ಹೇಳಿದಂತ ಒಂದು ನುಡಿ ನಮನ. ಬೇಂದ್ರೆಯವರೇ ಬಹಳ ದೊಡ್ಡ ಕವಿಗಳು. ಅಂತ ಒಬ್ಬ ದೊಡ್ಡ ಕವಿ ಇನ್ನೊಬ್ಬ ದೊಡ್ಡ ಕವಿಯ ಬಗ್ಗೆ ಹೇಳಿರ್ತಕ್ಕಂತ ಮಾತಿದು. ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಪುಟ್ಟಪ್ಪ ಕುಪ್ಪಳ್ಳಿ ಎನ್ನುವ ಒಂದು ಕುಗ್ರಾಮದಲ್ಲಿ ಹುಟ್ಟಿದ ಪುಟ್ಟಪ್ಪ ಎಂಬ ಬಾಲಕ ಕುವೆಂಪು ಎಂಬ ಮಹಾಕವಿಯಾಗಿದ್ದೇ ಒಂದು ವಿಸ್ಮಯ. ಕುವೆಂಪು ಅವರು 1904 ಡಿಸೆಂಬರ್ 29 ತಮ್ಮ ತಾಯಿಯ ತವರು ಮನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ ಜನಿಸ್ತಾರೆ. ಅವರು ಬೆಳೆದಿದ್ದು ಮಾತ್ರ ಕುಪ್ಪಳ್ಳಿಯಲ್ಲಿ, ತಮ್ಮ ತಂದೆಯವರಾದ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ. ಆ ಕುಪ್ಪಳ್ಳಿ ಯಾವುದು ಎಲ್ಲಿದೆ ಅಂತ ಕುವೆಂಪು ಅವರ ಮಾತಿನಲ್ಲಿ ಹೇಳೋದಾದ್ರೆ, ತಾಯಿ ತುಂಗೆಯ ದಾಟಿ ತೀರ್ಥಹಳ್ಳಿಯ ಕಳೆದು 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ. ಊರಲ್ಲ ನಮ್ಮ ಮನೆ, ನಮ್ಮ ಕಡೆ ಊರೆಂದರೊಂದೇ ಮನೆ. ಮಲ್ನಾಡಿನಲ್ಲಿ ಒಂದೊಂದ್ ಮನೆ ಇದ್ರೆ ಅದಕ್ಕೆ ಒಂದ್ ಹೆಸರು ಇರುತ್ತೆ, ಹಾಗೆ ಕುಪ್ಪಳ್ಳಿ ಅಂದ್ರೆ ಅಲ್ಲಿ ಒಂದೇ ಮನೆ ಇದ್ದಿದ್ದು ಅದಕ್ಕೆ ಒಂದು ಹೆಸರು. ಅಂತ ಒಂದು ಪರಿಸರದಲ್ಲಿ ಕುವೆಂಪು ಅವರು ಬೆಳೀತಾರೆ. ಅವರ ಮೊದಲ ಶಿಕ್ಷಣ ಕೂಲಿ ಮಠದಲ್ಲಿ ಆಗುತ್ತೆ. ಕೂಲಿ ಮಠ ಅಂದ್ರೆ ಶಿಕ್ಷಕರನ್ನ, ಆ ಕಾಲದಲ್ಲಿ ಜನರೇ ಶಿಕ್ಷಕರನ್ನ ನೇಮಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸದ ಅವಕಾಶವನ್ನ ಕಲ್ಪಿಸ್ತಾ ಇದ್ರು. ಇವರ ಮನೆಗೆ ಐಗಳು ಅಂತ ಬರ್ತಾ ಇದ್ರು. ಕುವೆಂಪು ಅವರು ಮಲೆನಾಡಿನ ಚಿತ್ರಗಳು ಅನ್ನುವ ಕೃತಿಯಲ್ಲಿ ಮನೆಯ ಶಾಲೆಯ ಐಗಳ ಮಾಲೆ ಅಂತಾನೆ ಒಂದು ಪ್ರಬಂಧವನ್ನು ಬರೀತಾರೆ. ಅದರಲ್ಲಿ ಹೇಗೆ ಅವರ ಶಿಕ್ಷಣ ಆಯಿತು, ಹೇಗೆ ಇವರು ತುಂಟಾಟಗಳನ್ನು ಮಾಡ್ತಾ ಇದ್ರು ಅಂತ ಎಲ್ಲ ಬರೀತಾರೆ. ಹೀಗೆ ಅವರ ವಿದ್ಯಾಭ್ಯಾಸ ಸಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಬಾಲಕರಾಗಿದ್ದಾಗ ಬೇಟೆ ಅವರ ಒಂದು ಹವ್ಯಾಸ ಆಗಿರುತ್ತೆ. ಮಲೆನಾಡಿನಲ್ಲಿ ಬೇಟೆ ಅನ್ನೋದು ಸಾಮಾನ್ಯ. ಈ ಬೇಟೆಯ ಬಗ್ಗೆ ಅವರು ಮಲೆನಾಡಿನ ಚಿತ್ರಗಳಲ್ಲಿ ಆ ಬೇಟೆಯ ವಿಚಾರವನ್ನ ಒಂದೆರಡು ಪ್ರಬಂಧಗಳಲ್ಲಿ ತರ್ತಾರೆ. ಹಾಗೇನೆ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲೂ ಕೂಡ ಆ ಬೇಟೆಯನ್ನ ಚಿತ್ರಿಸ್ತಾರೆ. ಅದು ಅವರ ಅನುಭವ ಅಲ್ಲಿ ಸಹಾಯಕ್ಕೆ ಬರುತ್ತೆ. ಅವರು ಇದ್ದಂತ ಪರಿಸರದಲ್ಲಿ ಅವರು ಎಲ್ಲೆಲ್ಲಿ ಓಡಾಡ್ತಿದ್ರು ಅಂದ್ರೆ, ಅಲ್ಲಿ ಕವಿಶೈಲ, ನವಿಲುಕಲ್ಲು, ಸಿಬ್ಬಲುಗುಡ್ಡೆ, ಈ ಸ್ಥಳಗಳಲ್ಲಿ ಅವರು ಓಡಾಡ್ತಿದ್ರು. ಕವಿಶೈಲ ಅನ್ನೋದು ಒಂದು ಬಂಡೆ, ಆ ಬಂಡೆ ಮೇಲೆ ಹೋಗಿ ಅವರು ಸೂರ್ಯಾಸ್ತ ಸೂರ್ಯೋದಯಗಳನ್ನು ಸವಿತಾ ಇದ್ರು. ಮುಂದೆ ಅವರು ಬರಿತಕ್ಕಂತ ಸಾಹಿತ್ಯದ ಮೇಲೆ ಈ ಪ್ರದೇಶಗಳು ತುಂಬಾ ಪ್ರಭಾವ ಬೀರ್ತವೆ. ಹಾಗೆ ನವಿಲುಕಲ್ಲು ಮತ್ತು ಸಿಬ್ಬಲುಗುಡ್ಡೆ ಎನ್ನುವ ಸ್ಥಳಗಳಲ್ಲಿ ಅಲ್ಲೆಲ್ಲ ಓಡಾಡ್ತಿದ್ರು ಅವರು. ಸಿಬ್ಬಲುಗುಡ್ಡೆ ಅನ್ನುವ ಒಂದು ಸ್ಥಳ ಅವರ ದೇವರು ರುಜು ಮಾಡಿದನು ಅನ್ನುವ ಕವಿತೆಯಲ್ಲಿ ಆ ಸಿಬ್ಬಲುಗುಡ್ಡೆ ಎನ್ನುವ ಸ್ಥಳ ಬರುತ್ತೆ. 1916 ಇವರು ತಂದೆಯನ್ನ ಕಳ್ಕೊಳ್ತಾರೆ. ಅವಾಗ ಇನ್ನು ಇವರಿಗೆ 12 ವರ್ಷ. ಆ ಸಣ್ಣ ವಯಸ್ಸಿನಲ್ಲಿ ಅವರು ತಂದೆಯನ್ನ ಕಳ್ಕೊಳ್ತಾರೆ. 1919 ಕನ್ನಡ ಲೋಯರ್ ಸೆಕೆಂಡರಿ ಉತ್ತೀರ್ಣರಾಗ್ತಾರೆ. 1920 ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಉತ್ತೀರ್ಣರಾಗ್ತಾರೆ. ಆಮೇಲೆ ಅವರ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮುಂದುವರಿಯುತ್ತೆ. ಮೈಸೂರಿನಲ್ಲಿ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ಗೆ ಸೇರ್ತಾರೆ. ಅನಂತರ ಮಹಾರಾಜ ಕಾಲೇಜಿನಲ್ಲಿ ಇವರ ಶಿಕ್ಷಣ ಮುಂದುವರಿಯುತ್ತೆ. ಇವರು 1922 ಬಿಗಿನರ್ಸ್ ನ್ಯೂಸ್ ಅಂತ ಒಂದು ಇಂಗ್ಲಿಷ್ ಕವನ ಸಂಕಲನವನ್ನು ಹೊರತರ್ತಾರೆ.
ಇವರು ಪ್ರಾರಂಭದಲ್ಲಿ ಇಂಗ್ಲಿಷ್ ನಲ್ಲಿ ಕವಿತೆಗಳನ್ನ ಬರಿತಾ ಇದ್ರು. ಕನ್ನಡದಲ್ಲಿ ಏನಿದೆ, ಕನ್ನಡದಲ್ಲಿ ಶಬ್ದ ಸಂಪತ್ತೇ ಇಲ್ಲ ಅನ್ನೋದು ಇವರ ಅಭಿಪ್ರಾಯವಾಗಿತ್ತು. ಹಾಗೆ ಇವರು ಬರೆದಂತ ಕವಿತೆಗಳನ್ನ ಬಿಗಿನರ್ಸ್ ನ್ಯೂಸ್ ಅಂತ ಒಂದು ಇಂಗ್ಲಿಷ್ ಕವನ ಸಂಕಲನವನ್ನೇ ತರ್ತಾರೆ. ಆಮೇಲೆ 1924 ಇಸ್ವಿನಲ್ಲಿ ಮೈಸೂರಿಗೆ ಜೆಎಸ್ ಕಸಿನ್ಸ್ ಅಂತ ಒಬ್ಬ ಐರಿಷ್ ಕವಿ ಭೇಟಿ ನೀಡ್ತಾರೆ. ಆಗ ಕುವೆಂಪು ಅವರು ಅವರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಇವರ ಕವನಗಳನ್ನ ತೋರಿಸ್ತಾರೆ. ಜೆಎಸ್ ಕಸಿನ್ಸ್ ಅವರು ಅವರ ಇಂಗ್ಲಿಷ್ ಕವನಗಳನ್ನ ನೋಡಿ, ನಿನ್ನ ಕವನಗಳನ್ನು ಚೆನ್ನಾಗಿ ಬರೀತೀಯ, ಆದ್ರೆ ನಿನ್ನ ಮಾತೃಭಾಷೆಯಲ್ಲಿ ನೀನು ಬರೆದ್ರೆ ನೀನಿನ್ನೂ ಚೆನ್ನಾಗಿ ಬರೀತೀಯ ಅಂತ ಅವರು ಹೇಳ್ತಾರೆ. ಆಗ ಅವರು ಕನ್ನಡದಲ್ಲಿ ಶಬ್ದ ಸಂಪತ್ತಿಲ್ಲ ಅಂತಾರೆ. ಅದಕ್ಕೆ ಜೆಎಸ್ ಕಸಿನ್ಸ್ ಅವರು, ಬುದ್ಧಿವಂತ ಆದವನು ಶಬ್ದ ಸಂಪತ್ತನ್ನು ಸೃಷ್ಟಿಸಬಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವರ ಭೇಟಿಯನ್ನ ಮುಗಿಸಿ ಮರಳುವಾಗ ಅವರು ಅವರೇ ಬರೆದಿದ್ದಂತ ಏಪ್ರಿಲ್ ಅನ್ನುವ ಕವನವನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ತಾರೆ. ಚೈತ್ರ ವೈಶಾಖ ಅನ್ನೋ ಹೆಸರಿನಲ್ಲಿ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಮತ್ತೆ ಅವರು ತಿರುಗಿ ನೋಡೋದಿಲ್ಲ. ಆಮೇಲೆ ಅವರ ಕೆಲವು ಇಂಗ್ಲಿಷ್ ಕವನಗಳನ್ನ ಪ್ರಾರಂಭದಲ್ಲಿ ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಆಮೇಲೆ ಸ್ವತಂತ್ರವಾಗಿ ಅವರೇ ಕವನಗಳನ್ನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1924 ಅವರ ಮೊದಲ ಕೃತಿ ಅಮಲನ ಕಥೆ ಪ್ರಕಟ ಆಗುತ್ತೆ. ಅಮಲನ ಕಥೆ ಅನ್ನುವ ಒಂದು ಕೃತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅವರು ಬರೀತಾರೆ. ಅವರ ಮೊದಲ ಕನ್ನಡ ಕೃತಿ ಅದು. ಅದಕ್ಕಿಂತ ಮುಂಚೆ ಇಂಗ್ಲಿಷ್ ನಲ್ಲಿ ಬಿಗಿನರ್ಸ್ ನ್ಯೂಸ್ ಅಂತ ಒಂದು ಕೃತಿಯನ್ನ ಪ್ರಕಟಿಸಿರ್ತಾರೆ. ಅದೇ ವರ್ಷ ಅವರು ತಾಯಿಯನ್ನ ಕಳ್ಕೊಳ್ತಾರೆ. 1924 ಅವರಿಗೆ ಆಗ 20 20 ಆಗಿದ್ದಾಗಲೇ ಅವರು ತಾಯಿಯನ್ನು ಕೂಡ ಕಳ್ಕೊಳ್ತಾರೆ. ಆಮೇಲೆ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಸೇರಿಕೊಳ್ತಾರೆ. ಮೈಸೂರು ರಾಮಕೃಷ್ಣ ಆಶ್ರಮದ ಸಂಪರ್ಕ ಅವರಿಗೆ ಸಿಗುತ್ತೆ. ಆಗ ಅಲ್ಲಿ ಸ್ವಾಮಿ ಸಿದ್ದೇಶ್ವರಾನಂದರು ಅಂತ ಇದ್ರು. ಕುವೆಂಪು ಅವರು ಒಂದ್ಸಲ ಅನಾರೋಗ್ಯಕ್ಕೆ ತುತ್ತಾದಾಗ ಆ ಸ್ವಾಮಿ ಸಿದ್ದೇಶ್ವರಾನಂದ ಅವರು ಇವರ ಉಪಚಾರ ಮಾಡ್ತಾರೆ. ಅಂದ್ರೆ ಒಬ್ಬ ಸ್ವಾಮೀಜಿ ಒಬ್ಬ ವಿದ್ಯಾರ್ಥಿಯ ಶುಶ್ರೂಷೆಯನ್ನು ಮಾಡಿದ್ರು ಅಂದ್ರೆ ಆ ವಿದ್ಯಾರ್ಥಿ ಜೀವನದಲ್ಲೇ ಕುವೆಂಪು ಅವರು ಎಂತ ಉನ್ನತ ಚೇತನ ಆಗಿದ್ದರು ಅನ್ನೋದು ನಮ್ಗೆ ಇದರಿಂದ ಅರಿವಾಗುತ್ತೆ. 12 ಅವರು ರಾಮಕೃಷ್ಣ ಆಶ್ರಮದಲ್ಲಿ ಇದ್ರು. 1926 ಅವರು ಬೊಮ್ಮನಹಳ್ಳಿಯ ಕಿಂದರಿಜೋಗಿ ಎನ್ನುವ ಕೃತಿಯನ್ನ ಬರೀತಾರೆ. ಒಂದು ಮಕ್ಕಳ ಪದ್ಯ ಅದು, ಬೊಮ್ಮನಹಳ್ಳಿಯ ಕಿಂದರಿಜೋಗಿ ಅಂತ. ಒಂದು ಇಂಗ್ಲಿಷ್ ನಲ್ಲಿ ಒಂದು ಕವನ ಇತ್ತದು. ಆ ಇಂಗ್ಲಿಷ್ ಕವನವನ್ನ ಇವರು ಕನ್ನಡಕ್ಕೆ ರೂಪಾಂತರಿಸ್ತಾರೆ. ಅವರು ಇಂಗ್ಲಿಷ್ ಕವನವನ್ನ ಕನ್ನಡಕ್ಕೆ ರೂಪಾಂತರಿಸಿದ್ರು ಕೂಡ ಇದು ಇಂಗ್ಲಿಷ್ ಕವನವೊಂದರ ರೂಪಾಂತರ ಅನ್ನುವ ಯಾವ ತೊಳೆವು ನಮಗೆ ಅದರಲ್ಲಿ ಕಂಡು ಬರದಷ್ಟು ಮಟ್ಟಿಗೆ ಅದನ್ನ ಹೊಸತನದಿಂದ ಇಲ್ಲಿಯ ಪರಿಸರಕ್ಕೆ ಹೋಗುವ ಹಾಗೆ ಅವರು ಬರೀತಾರೆ. ಆ ಬೊಮ್ಮನಹಳ್ಳಿಯ ಕಿಂದರಿಜೋಗಿ ಅದು ಎಂಥವರನ್ನು ಕೂಡ ಸೆಳೆಯುವಂತ ಒಂದು ಕವನ ಅದು. ಅದರ ಕೆಲವು ಸಾಲುಗಳನ್ನು ಓದ್ತೀನಿ ಕೇಳಿ. ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ. ಅಲ್ಲೇ ನಿಲಿಗಳ ಕಾಟವೇ ಕಾಟ, ಅಲ್ಲಿಯ ಜನಗಳಿಗೆ ಗತಿಗೋಳಾಟ. ಇಲಿಗಳು ಬಡಿದುವು ನಾಯಿಗಳ, ಇಲಿಗಳು ಕಡಿದುವು ಬೆಕ್ಕುಗಳ. ಕೆಲವನು ಕೊಂದುವು, ಕೆಲವನು ತಿಂದುವು, ಕೆಲವನು ಹೆದರಿಸಿ ಹಿಂಬಾಲಿಸಿದುವು. ಬೊಮ್ಮನಹಳ್ಳಿ ಎನ್ನುವ ಊರಿನಲ್ಲಿ ಇಲಿಗಳ ಕಾಟ ತುಂಬಾ ಇರುತ್ತೆ. ಏನೇನೆಲ್ಲ ಉಪಾಯ ಮಾಡ್ತಾರೆ, ಯಾವ ಉಪಾಯ ಮಾಡಿದ್ರೂ ಇಲಿಗಳನ್ನ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ. ಆಗ ಒಬ್ಬ ಕಿಂದರಿ ಜೋಗಿ ಅಂತ ಬರ್ತಾನೆ. ಕಿಂದರಿ ಜೋಗಿ ಅಂತ ಬಂತಾನೆ. ಆವಾಗ ಅವನು ಹೇಳ್ತಾನೆ, ನಾನು ಇಲಿಗಳನ್ನ ಓಡಿಸ್ತೀನಿ, ನೀವೇನ್ ಕೊಡ್ತೀರಾ ಅಂತ. ಆಗ ಗೌಡ 6,000 ವರಹಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಇವನು ಕಿಂದರಿಯನ್ನ ಬಾರಿಸ್ತಾನೆ ಕಿಂದರಿ ಜೋಗಿ. ಆಗ ಇಲಿಗಳೆಲ್ಲ ಅವನ ಹಿಂದೆ ಬರ್ತವೆ. ಆ ಇಲಿಗಳು ಹೇಗೆ ಬಂದುವು ಅನ್ನೋದನ್ನ ಕುವೆಂಪು ಅವರ ಮಾತಿನಲ್ಲ ಕೇಳೋಣ. ಇಲಿಗಳು ಇಲಿಗಳು ಇಲಿಗಳ ಹಿಂಡು, ಬಳಬಳ ಬಂದುವು ಇಲಿಗಳ ದಂಡು. ಅನ್ನದ ಮಡಕೆಯ ನಗಲಿದುವು, ಟೋಪಿಯ ಗೂಡನ್ನು ತೆಗೆಸಿದುವು. ಬಂದುವು ಅಂಗಿಯ ಜೇಬನು ಬಿಟ್ಟು, ಮಕ್ಕಳ ಕಾಲಿನ ಚೀಲವ ಬಿಟ್ಟು. ಹಾರುತ ಬಂದುವು, ಓಡುತ್ತ ಬಂದುವು, ನೆಗೆಯುತ್ತ ಬಂದುವು, ಕುಣಿಯುತ್ತ ಬಂದುವು. ಜೋಗಿಯು ಬಾರಿಸೆ ಕಿಂದರಿಯ, ಎಂತೆಂತ ಇಲಿಗಳು ಬಂದುವು ಅಂತ ಕುವೆಂಪು ಹೇಳ್ತಾರೆ. ಕಣ್ಣಿಲಿ, ದೊಡ್ಡಿಲಿ, ಮೂಗಿಲಿ, ತುಂಡಿಲಿ, ಅಣ್ಣಿಲಿ, ತಮ್ಮಿಲಿ, ಅವ್ವಿಲಿ, ಅಪ್ಪಿಲಿ, ಮಾವಿಲಿ, ಬಾವಿಲಿ, ಹಕ್ಕಿಲಿ, ಅಕ್ಕಿಲಿ, ತಂಗಿಲಿ, ಗಂಡಿಲಿ, ಹೆಂಡಿಲಿ, ಮುದುಕಿಲಿ, ಹುಡುಗಿಲಿ, ಎಲ್ಲಾ ಬಂದುವು ಓಡೋಡಿ. ಜೋಗಿಯು ಬಾರಿಸೆ ಕಿಂದಿರಿಯ, ಬಂದುವು ನಾನಾ ಬಣ್ಣದ ಇಲಿಗಳು. ಕೆಂಪಿನ ಇಲಿಗಳು, ಹಳದಿಯ ಇಲಿಗಳು, ಬೆಳ್ಳಿಲಿ, ಕರಿಯಿಲಿ, ಗಿರಿಯಿಲಿ, ಹೊಲದಿಲಿ,
ಕುಂಕುಮರಾಗದ, ಚಂದನ ರಾಗದ, ಹಸುರಿನ ಬಣ್ಣದ, ಪಚ್ಚೆಯ ವರ್ಣದ, ಸಂಜೆಯ ರಾಗದ, ಗಗನದ ರಾಗದ, ನಾನಾ ವರ್ಣದ ಇಲಿಗಳು ಬಂಧುವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ. ಹೀಗೆ ಈ ಕವನ ಸಾಗುತ್ತೆ. ಆಮೇಲೆ ಈ ಇಲಿಗಳ ಎಲ್ಲ ಕಿಂದರಿ ಜೋಗಿ ಹಿಂದೆ ಹೋಗ್ತವೆ, ಕಿಂದರಿ ಜೋಗಿ ಮುಂದೆ ಹೋಗ್ತಾನೆ, ಇಲಿಗಳು ಹಿಂದೆ ಹೋಗ್ತವೆ. ಕಿಂದರಿ ನದಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾನೆ ಕಿಂದರಿ ಜೋಗಿ, ಆದ್ರೆ ಇಲಿಗಳೆಲ್ಲ ನದಿಯಲ್ಲಿ ಬಿದ್ದು ಮುಳುಗಿ ಸತ್ತೋಗ್ತದೆ. ವಾಪಸ್ ಬರ್ತಾನೆ ಕಿಂದರಿ ಜೋಗಿ, 6,000 ವರಹಗಳನ್ನು ಕೊಡು ಅಂತ ಗೌಡನನ್ನು ಕೇಳ್ತಾನೆ. ಆದ್ರೆ ಈಗ ಗೌಡ ಚೌಕಾಸಿ ಮಾಡ್ತಾನೆ, ನೀನೇನ್ ಕಷ್ಟಪಟ್ಟೆ, ನೀನೇನ್ ಶ್ರಮ ಪಟ್ಟ ಅಂತ ವ್ಯಂಗ್ಯವಾಡ್ತಾನೆ. ಆಗ ಅವನು ಕಿಂದರಿ ಜೋಗಿ ಎಚ್ಚರಿಸ್ತಾನೆ, ನೀನೇನಾದ್ರು ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹಳ್ಳಿಯನ್ನೇ ಹಾರುತ್ತೀನಿ ಅಂತ. ಆದ್ರೆ ಗೌಡ ಏ ಈ ಕಿಂದರಿ ಜೋಗಿ ಏನ್ ಮಾಡ್ತಾನೆ ಅಂತ ಉದಾಸೀನ ಮಾಡ್ತಾನೆ. ಆವಾಗ ಅವನು ಮತ್ತೆ ಕಿಂದರಿ ಬಾರಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆಗ ಆ ಊರಿನ ಹುಡುಗರೆಲ್ಲ ಅವನ ಹಿಂದೆ ಹೋಗ್ಬಿಡ್ತಾರೆ. ಹೀಗೆ ಕಿಂದರಿ ಬಾರಿಸ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಬೆಟ್ಟ ಸಿಗುತ್ತೆ. ಬೆಟ್ಟದ ಮುಂದೆ ನಿಂತ್ಕೊಳ್ತಾನೆ ಕಿಂದರಿ ಜೋಗಿ, ಬೆಟ್ಟ ಬಾಯಿ ತೆಗೆದ್ಬಿಡುತ್ತೆ. ಈ ಕಿಂದರಿ ಜೋಗಿ ಬೆಟ್ಟದೊಳಕ್ ಹೋಗ್ಬಿಡ್ತಾನೆ. ಆಗ ಹುಡುಗರೆಲ್ಲ ಆ ಬೆಟ್ಟದೊಳಕ್ಕೂ ಹೋಗ್ಬಿಡ್ತದೆ. ಆಗ ಆ ಊರಿನ ಜನ, ಅಯ್ಯೋ ನಾವು ಈ ಗೌಡನಿಂದಾಗಿ ಮಕ್ಕಳನ್ನ ಕಳ್ಕೊಂಡ್ವಲ್ಲ ಅಂತ ಜನ ಪರಿತಪಿಸ್ತಾರೆ. ಮತ್ತೆ ಆ ಗೌಡನನ್ನ ಬೈತಾರೆ, ಎಂತ ಸಂದರ್ಭ ಬಂದರೂ ಕೂಡ ನಾವು ಸತ್ಯವನ್ನು ಬಿಡಬಾರದು ಅನ್ನುವ ಸಂದೇಶವನ್ನ ಈ ಕವಿತೆಯಲ್ಲಿ ಕುವೆಂಪು ಅವರು ನಮಗೆ ಕೊಡ್ತಾರೆ. 1927 ಇವರದ್ದು ಕುವೆಂಪು ಅವರದ್ದು BA ಪದವಿ ಮುಗಿಯುತ್ತೆ. ಆ BA ನಲ್ಲಿ ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರವನ್ನ ಇವರು ತಗೊಂಡಿರ್ತಾರೆ. ಆಮೇಲೆ AR ಕೃಷ್ಣಶಾಸ್ತ್ರಿಗಳ ಪ್ರೇರಣೆಯಿಂದ ಇವರು ಕನ್ನಡ MA ಅನ್ನ ತಗೊಳ್ತಾರೆ. ಅಂದ್ರೆ ತತ್ವಶಾಸ್ತ್ರವನ್ನು ಓದಬೇಕು ಅಂತ ಇವ್ರಿಗೆ ಮನಸ್ಸು. ಆದ್ರೆ AR ಕೃಷ್ಣಶಾಸ್ತ್ರಿಗಳು ನೀನು ಎಲ್ಲ ಕನ್ನಡ ಓದು, ಕನ್ನಡ MA ಓದು ಅಂತ ಹೇಳಿ ಕನ್ನಡ MA ಓದೋದಕ್ಕೆ ಪ್ರೇರೇಪಿಸ್ತಾರೆ. ಅನಂತರ ಅವರು ಇನ್ನು MA ಓದ್ತಾ ಇರುವಾಗಲೇ ಜಲಗಾರ ಅನ್ನುವ ಒಂದು ನಾಟಕವನ್ನು ಬರೀತಾರೆ. 1928 ಅವರು ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದೇ ಸಂದರ್ಭದಲ್ಲಿ ಯಮನ ಸೋಲು ಅನ್ನುವ ಒಂದು ನಾಟಕವನ್ನು ಕೂಡ ಇವರು ರಚನೆ ಮಾಡ್ತಾರೆ. 1929 ಇವರು ಕಲ್ಕತ್ತಾದ ಬಳಿ ಇರುವ ಬೇಲೂರು ಮಠಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದ ಸ್ವಾಮಿ ಶಿವಾನಂದರಿಂದ ದೀಕ್ಷೆ ಪಡಿತಾರೆ. ಅವರು ಎಷ್ಟು ಮಟ್ಟಿಗೆ ಸ್ವಾಮಿ ವಿವೇಕಾನಂದರಿಂದ ಮತ್ತು ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿದ್ರು ಅಂದ್ರೆ, ಕುವೆಂಪು ಅವರು ಸನ್ಯಾಸಿ ಆಗ್ತಾರೆ ಅನ್ನೋ ಮಟ್ಟಕ್ಕೂ ಪ್ರಚಾರ ಆಗಿತ್ತು. ಆಮೇಲೆ ಅವರು ಕನ್ನಡ MA ಪದವಿಯನ್ನ ಪೂರೈಸ್ತಾರೆ. ಕನ್ನಡ MA ಪದವಿಯನ್ನ ಪೂರೈಸಿದ ನಂತರ ಯುವರಾಜ ಕಾಲೇಜಿನಲ್ಲಿ, ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗ್ತಾರೆ. 1930 ಅವರ ಪ್ರಥಮ ಕನ್ನಡ ಕವನ ಸಂಕಲನ ಕೊಳಲು ಪ್ರಕಟ ಆಗತ್ತೆ. ಅದಕ್ಕೆ BM ಶ್ರೀಯವರು ಮುನ್ನುಡಿ ಬರೀತಾರೆ. BM ಶ್ರೀಕಂಠಯ್ಯನವರನ್ನ ನಾವು ಕನ್ನಡದ ಕಣ್ವ ಅಂತ ಕರಿತೀವಿ. ಅವರು ಆ ಕಾಲದಲ್ಲಿ ಇಂಗ್ಲಿಷ್ ಪ್ರಭಾವಕ್ಕೊಳಗಾಗಿದ್ರು, ನಂತರ ಕನ್ನಡದ ಕಡೆಗೆ ತಿರುಗಿದ್ರು. ಕರ್ನಾಟಕದಾದ್ಯಂತ ತಿರುಗಾಡಿ ಭಾಷಣಗಳನ್ನ ಮಾಡಿ ಕನ್ನಡಿಗರಿಗೆ ಕನ್ನಡದ ಮಹತ್ವದ ಬಗ್ಗೆ ತಿಳುವಳಿಕೆಯನ್ನ ಕೊಟ್ಟಂತವರು BM ಶ್ರೀಕಂಠಯ್ಯನವರು. ಕನ್ನಡ ಸಾಹಿತ್ಯದ ಪುನರುಜ್ಜೀವನಕ್ಕೆ ಕಾರಣರಾದವರು ಅವರು. ಅವರ ಇಂಗ್ಲಿಷ್ ಗೀತೆಗಳು ಕೃತಿಯ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ ಆರಂಭ ಆಗುತ್ತೆ. ಇಂಥವರು ಹೇಳ್ತಾರೆ ಕುವೆಂಪು ಅವರಿಗೆ, ನೀನು ನನ್ನ ಜೊತೆ ಬಾ, ಎಲ್ಲಾ ಕಡೆ ಹೋಗಿ ಭಾಷಣಗಳನ್ನ ಮಾಡೋಣ, ಜನರನ್ನ ಎಚ್ಚರಿಸೋಣ ಅಂತ. ಆಗ ಕುವೆಂಪು ಅವರು ಹೇಳ್ತಾರೆ, ಇಲ್ಲ, ನಾನು ಸಾಹಿತ್ಯ ರಚನೆ ಮಾಡೋದು ನನ್ನ ಕರ್ತವ್ಯ, ಅಂದ್ರೆ ಅದೇ ನನಗೆ ಮುಖ್ಯ. ನೀವು ಭಾಷಣ ಮಾಡಿ, ಅದು ನಿಮಗೆ ಸೇರಿದ್ದು, ಇದು ನನಗೆ ಸೇರಿದ್ದು ಅಂತ ಹೇಳ್ತಾರ. ಅವರ BM ಶ್ರೀಯವರು ಇವರನ್ನ ಯಾವ ರೀತಿ ಕೇಳಿದ್ರು, ಇವರು ಯಾವ ರೀತಿ ಉತ್ತರ ಕೊಟ್ಟರು ಅನ್ನೋದನ್ನ ಅವರು ತಮ್ಮ ಬೆರಳಿಗೆ ಕೊರಳ್ ಅನ್ನುವ ನಾಟಕದ ಅರ್ಪಣೆಯಲ್ಲಿ ಹೇಳ್ತಾರೆ. BM ಶ್ರೀಯವರನ್ನು ಉದ್ದೇಶಿಸಿ ಅವರು ಈ ರೀತಿ ಹೇಳ್ತಾರೆ, BM ಶ್ರೀಯವರು ಯಾವ ರೀತಿ ಇವರನ್ನ ಕರೆದ್ರು, ಇವರು ಯಾವ ರೀತಿ ಆಗಲ್ಲ ಅಂತ ಹೇಳಿದ್ರು ಅನ್ನೋದನ್ನ. ನನ್ನೊಡನೆ ಬಾ, ಕನ್ನಡದ ನಾಡ ನೆಲ್ಚರಿಸು ಆವೇಶ ಮಮತ, ಇನ್ ತೆನಿತೋ ನೀಂ ಪೇಳ್ ಬೆನ್ನ ಕರೆದೊಡಂ ನಾಂ ಪೊರೆಮಟ್ಟೆ ನಿಲ್ಲ ಎನ್ನ ಕೊಕ್ಕ ವಲ್ಮೀಕದಿಂ. ನಿಮ್ಮ ಧರ್ಮಂ ನಿಮಗೆ, ನನ್ನ ಧರ್ಮಂ ನನಗೆ,
ಫಲವು ಬಟ್ಟೆಗಳಂತೆ ಭಗವದಿಷ್ಠೆಯ ಮನೆಗೆ ಕೈಕೊಂಡ ರಸತಪಸ್ಸಿದ್ಧಿಯ ಅನಂತರಮೆ ನೋಡ್ತೇನೆ, ಅದಕ್ಕಿಮ್ಮುನ್ನ ಹೇಳುವುದೇಂ ತರಮೆ ಎಂದೆನು. ಅರಿತವರಲ್ಲದೆ ಸೊಗಸು ತೆಂದಿರಿ ನಲ್, ನಿನ್ನ ತಪಸ್ಸೆಯಂ ನಮಗಕ್ಕೆ ರುದ್ದಿ ಎಲ್. ಈ ರೀತಿ ಅವರು ಹೇಳಿದ್ರು ಅಂತ ಕುವೆಂಪು ಅವರು ಹೇಳ್ತಾರೆ. 1933 ಇಸ್ವಿನಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ 19ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಕುವೆಂಪು ಅವರು ವಹಿಸ್ತಾರೆ. 1936 ಇಸ್ವಿನಲ್ಲಿ ಅವರು ಕಾನೂರು ಹೆಗ್ಗಡತಿ ಕಾದಂಬರಿಯನ್ನ ಪ್ರಕಟಿಸ್ತಾರೆ. ಕುವೆಂಪು ಅವರು ಬರೆದದ್ದು ಎರಡೇ ಕಾದಂಬರಿಗಳು, ಒಂದು ಕಾನೂರು ಹೆಗ್ಗಡತಿ, ಇನ್ನೊಂದು ಮಲೆಗಳಲ್ಲಿ ಮದುಮಗಳು ಅಂತ. ಆ ಎರಡೂ ಕೂಡ ಎರಡೇ ಕಾದಂಬರಿಗಳನ್ನ ಅವರು ಬರೆದ್ರು ಕೂಡ ಅವೆರಡೂ ಬೃಹತ್ ಕಾದಂಬರಿಗಳು, ತುಂಬಾ ಪ್ರಭಾವಶಾಲಿಯಾದ ಕಾದಂಬರಿಗಳವು. 1937 ಇಸ್ವಿನಲ್ಲಿ ಅವರು ಹೇಮಾವತಿಯವರನ್ನ ವಿವಾಹ ಆಗ್ತಾರೆ. ಆಗ ಅವರಿಗೆ 33 ವರ್ಷ ವಯಸ್ಸು. ಹೇಮಾವತಿ ಅವರ ಸಂಬಂಧಿಕರ ಹುಡುಗಿ. ಆ ಹೇಮಾವತಿಗೆ ನಾಮಕರಣ ಸಂದರ್ಭದಲ್ಲಿ ಕುವೆಂಪು ಹೋಗಿರ್ತಾರೆ. ಹೇಮಾವತಿ ಎನ್ನ ಹೆಸರನ್ನ ಇವರೇ ಇಟ್ಟಿರ್ತಾರೆ. ಅದು ವಿಶೇಷ, ತಮ್ಮ ಹೆಂಡತಿಗೆ ಹೆಸರನ್ನ ಇಟ್ಟಿದ್ದಂತ ಒಬ್ಬ ವ್ಯಕ್ತಿ ಅಂದ್ರೆ ಬಹುಶಃ ಕುವೆಂಪು ಒಬ್ಬರೇ ಇರ್ಬೋದು. ಇವರು ತಮ್ಮ ಮಕ್ಕಳಿಗೂ ಕೂಡ ಒಳ್ಳೊಳ್ಳೆ ಹೆಸರುಗಳನ್ನ ಇಡ್ತಾರೆ. ಮೊದಲನೇ ಮಗನಿಗೆ ಪೂರ್ಣಚಂದ್ರ ತೇಜಸ್ವಿ ಅಂತ ಇಡ್ತಾರೆ, ಎರಡನೇ ಮಗನಿಗೆ ಕೋಟಿಲೋದಯ ಚೈತ್ರ ಅಂತ ಹೆಸರಿಡ್ತಾರೆ. ಆಮೇಲೆ ಎಷ್ಟೋ ಜನ ಇವರಿಗೆ ಪತ್ರ ಬರಿತಾ ಇದ್ರು, ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಹೆಸರನ್ನ ಸೂಚಿಸಿ ಅಂತ. ಕುವೆಂಪು ಅವರಿಗೆ ಅವರು ಒಳ್ಳೊಳ್ಳೆ ಹೆಸರುಗಳನ್ನ ಸೂಚಿಸಿ ಪತ್ರವನ್ನು ಬರಿತಾ ಇದ್ರು. ಹೇಮಾವತಿಯನ್ನು ವಿವಾಹವಾದ ನಂತರ ಮೈಸೂರಿನಲ್ಲಿ ತಾವೇ ಕಟ್ಟಿದಂತ ಉದಯ ರವಿ ಅನ್ನುವ ಮನೆಯಲ್ಲಿ ಅವರು ವಾಸ ಇದ್ರು. 1938 ಇಸ್ವಿನಲ್ಲಿ ಅವರ ಮೊದಲ ಮಗ ಪೂರ್ಣಚಂದ್ರ ತೇಜಸ್ವಿ ಹುಟ್ಟುತ್ತಾರೆ. 1939 ಇಸ್ವಿನಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ರೀಡರ್ ಆಗ್ತಾರೆ. ನಂತರ 1941 ಇಸ್ವಿನಲ್ಲಿ ಇವರ ಎರಡನೆಯ ಮಗ ಕೋಟಿಲೋದಯ ಚೈತ್ರ ಅವರು ಹುಟ್ಟುತ್ತಾರೆ. ಅವರೀಗ ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ ಅವರು. 1946 ಇಸ್ವಿನಲ್ಲಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತೆ ಬೆಂಗಳೂರಿನಿಂದ ಮತ್ತೆ ಮೈಸೂರಿಗೆ ಬರ್ತಾರೆ. 1949 ಇಸ್ವಿನಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಯ ಮೊದಲ ಸಂಪುಟವನ್ನು ಪ್ರಕಟಿಸ್ತಾರೆ. 1951 ಇಸ್ವಿನಲ್ಲಿ ಶ್ರೀ ರಾಮಾಯಣ ದರ್ಶನಂನ ಪೂರ್ಣ ಸಂಪುಟವನ್ನ ಪ್ರಕಟಿಸ್ತಾರೆ. 1955 ಇಸ್ವಿನಲ್ಲಿ ಇವರು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲ್ ಆಗ್ತಾರೆ. ಅದೇ ವರ್ಷ ಇವರಿಗೆ ಇವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. 1956 ಇಸ್ವಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ಕೊಡುತ್ತೆ. ಅದೇ ವರ್ಷ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಕವಿ ಹೇಗೆ ಉಪಕುಲಪತಿಯಾಗಿ ಯಶಸ್ವಿ ಆಗ್ತಾನೆ ಅಂತ ಅನೇಕರು ಮಾತಾಡ್ತಾರೆ. ಆದರೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಕಂಡಂತ ಅತ್ಯದ್ಭುತವಾದ ಕುಲಪತಿ ಎನ್ನುವ ಹೆಸರು ಅವರಿಗೆ ಬರುತ್ತೆ. ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಇವರು ಕುಲಪತಿಯಾಗಿದ್ದಾಗ ಯಾರೋ ಕೇಳಿದ್ರಂತೆ ಕುಲಪತಿ ಹುದ್ದೆ ಹೇಗಿದೆ ಅಂತ. ಆಗ ಫೈಲ್ಸ್ ಅಂಡ್ ಫೈಲ್ಸ್ ಅಂತ ಹೇಳಿದ್ರಂತೆ. ಒಂದು ಯಾವಾಗ್ಲೂ ಫೈಲ್ ನೋಡ್ತಾ ಕೂತ್ಕೋಬೇಕು, ಯಾವಾಗ್ಲೂ ಫೈಲ್ ನೋಡ್ತಾ ಕೂತ್ಕೊಂಡ್ರೆ ಫೈಲ್ಸ್ ಬರುತ್ತೆ ಅಂತ. ಆಮೇಲೆ 1957 ಇಸ್ವಿನಲ್ಲಿ ಧಾರವಾಡದಲ್ಲಿ ನಡೆದ 39ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸ್ತಾರೆ. ಕನ್ನಡ ನಾಡಿನಲ್ಲಿ ಆ ಕಾಲದಲ್ಲಿ ಇಬ್ಬರು ಬಹಳ ದೊಡ್ಡ ಕವಿಗಳಿದ್ರು, ಒಬ್ರು ಕುವೆಂಪು ಅವರು, ಇನ್ನೊಬ್ರು ಬೇಂದ್ರೆ ಅವರು. ಕುವೆಂಪು ಅವರ ಕರ್ಮಸ್ಥಾನ ಮೈಸೂರಾದ್ರೆ ಬೇಂದ್ರೆಯವರ ಕಾರ್ಯಸ್ಥಳ ಧಾರವಾಡ. ವಿಶೇಷ ಅಂದ್ರೆ ಕುವೆಂಪು ಅವರು ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ, ಬೇಂದ್ರೆಯವರು ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. 1958 ಇಸ್ವಿನಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು. 1960 ಇಸ್ವಿನಲ್ಲಿ ಇವರು ಮಾನಸ ಗಂಗೋತ್ರಿಯನ್ನು ಪ್ರಾರಂಭಿಸಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಮಾನಸ ಗಂಗೋತ್ರಿಯನ್ನ ಇವರು ಪ್ರಾರಂಭ ಮಾಡ್ತಾರೆ. ಮಾನಸ ಗಂಗೋತ್ರಿಯನ್ನ ಬಹಳ ಚೆನ್ನಾಗಿ ಇವರು ಕಟ್ತಾರೆ. ಅವರ ಕನಸಿನ ಕೂಸು ಅದು.
ಮೈಸೂರು ವಿಶ್ವವಿದ್ಯಾನಿಲಯವನ್ನ ಬೋಧನಾಂಗ, ಸಂಶೋಧನಾಂಗ, ಪ್ರಸಾರಾಂಗ ಅಂತ ಮೂರು ವಿಭಾಗಗಳನ್ನಾಗಿ ಇವರು ವಿಭಾಗಿಸ್ತಾರೆ. ಒಂದು ವಿಶ್ವವಿದ್ಯಾನಿಲಯಕ್ಕೆ ಇವು ಮೂರು ಕೂಡ ಅತ್ಯವಶ್ಯವಾದ ಅಂಗಗಳು ಅನ್ನೋದು ಅವರ ಕಲ್ಪನೆ ಆಗಿತ್ತು. ಅದೇ ವರ್ಷ ಅವರು ಉಪಕುಲಪತಿ ಹುದ್ದೆಯಿಂದ ನಿವೃತ್ತರಾಗ್ತಾರೆ. 1964 ಇಸ್ವಿನಲ್ಲಿ ಕರ್ನಾಟಕ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಬಿರುದನ್ನ ಕೊಡ್ತು. 1966 ಇವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿಯನ್ನು ಕೊಡ್ತು. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಆಗ ಡಾಕ್ಟರ್ ಡಿಸಿ ಪಾವಟೆ ಅವರು ಕುಲಪತಿಗಳಾಗಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಸಾಲಿನಲ್ಲಿ ಕುವೆಂಪು ಅವರಿಗೆ ಎಂತ ಸ್ಥಾನ ಇದೆಯೋ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಸಾಲಿನಲ್ಲಿ ಡಿಸಿ ಪಾವಟಿಯವರಿಗೆ ಅಂತ ಸ್ಥಾನ ಇದೆ. ಡಿಸಿ ಪಾವಟಿಯವರು ಇವರಿಗೆ ಪತ್ರ ಬರೀತಾರೆ, ನಿಮಗೆ ಗೌರವ ಡಿಲಿಟ್ ಪದವಿಯನ್ನು ಕೊಡಬೇಕು ಅಂತ ಇದ್ದೀವಿ, ಬಂದು ತಾವು ಸ್ವೀಕರಿಸಬೇಕು ಅಂತ. ಆಗ ಕುವೆಂಪು ಅವರು ಪತ್ರ ಬರೀತಾರೆ, ನನಗೆ ನೀವು ಡಿಲಿಟ್ ಕೊಡಬೇಕಾದಂತ ಯಾವ ಕಾರಣಕ್ಕಾಗಿ ನನಗೆ ಡಿಲಿಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರೋ ಅಂತ ಒಂದು ಕಾರಣ ಅಂದ್ರೆ ಏನು, ಕನ್ನಡಕ್ಕಾಗಿ ಕನ್ನಡದ ಕೆಲಸಕ್ಕಾಗಿ ನನಗೆ ಗೌರವ ಡಿಲಿಟ್ ಅನ್ನು ನೀವು ಕೊಡ್ತಾ ಇದ್ದೀರಿ, ಆದ್ರೆ ಆ ಕನ್ನಡಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು ಇನ್ನೂ ಆಗಿಲ್ಲ, ಅದೆಲ್ಲ ಆಗುವವರೆಗೂ ನನಗೆ ಡಿಲಿಟ್ ಅನ್ನು ನಾನು ಬಂದು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾರೆ. 4 ಕಂಡೀಷನ್ ಹಾಕ್ತಾರೆ ಇವರು. 1, ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕು, ಶಿಕ್ಷಣ ಮಾಧ್ಯಮ ಕನ್ನಡ ಆಗಬೇಕು, ರಾಜ್ಯಾಂಗದ ಪ್ರಕಾರ ರಾಜ್ಯಪಾಲರ ನೇಮಕ ಆಗಬೇಕು, ಮತ್ತಿನ್ನೊಂದು ಕಂಡೀಷನ್ ಅವರು ಹಾಕ್ತಾರೆ. ಒಟ್ಟು 4 ಕಂಡೀಷನ್ ಗಳನ್ನ ಅವರು ಹಾಕ್ತಾರೆ. ಈ ಎಲ್ಲ ಷರತ್ತುಗಳು ಪೂರೈಸಿದ ಮೇಲೆ ನಾನು ಬಂದು ಗೌರವ ಡಿಲಿಟ್ ಪದವಿಯನ್ನ ಸ್ವೀಕರಿಸ್ತೇನೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಡಿಸಿ ಪಾವತಿ ಅವರು ನಿಮಗೋಸ್ಕರನೇ ವಿಶೇಷ ಘಟಿಕೋತ್ಸವವನ್ನ ಮಾಡಿಬೇಕಾದ್ರೆ ನಿಮಗೆ ಗೌರವ ಡಿಲಿಟ್ ಅನ್ನ ಕೊಡ್ತೀವಿ ಅನ್ನೋ ಮಾತನ್ನ ಡಿಸಿ ಪಾವತಿ ಅವರು ಹೇಳ್ತಾರೆ. 2 ವರ್ಷ ಕಳೆಯುತ್ತೆ. 2 ವರ್ಷಗಳಲ್ಲಿ ಇವರ 2 ಕಂಡೀಷನ್ಗಳು ಈಡೇರುತ್ತೆ, ಇನ್ನೂ 2 ಕಂಡೀಷನ್ ಬಾಕಿ ಇರುತ್ತೆ. ಆಗ ಮತ್ತೆ ಡಿಸಿ ಪಾವತಿಯವರು ಇವರನ್ನ ಸಂಪರ್ಕಿಸ್ತಾರೆ. ಅವಾಗ ಕುವೆಂಪು ಅವರು ಬೇಕಾದ್ರೆ ನನ್ನ ಅನುಪಸ್ಥಿತಿಯಲ್ಲಿ ನೀವು ಅದನ್ನ ಆ ಪದವಿಯನ್ನು ಪ್ರದಾನ ಮಾಡಿ ಅಂತ ಹೇಳ್ತಾರೆ. ಆಗ ಡಿಸಿ ಪಾವತಿಯವರು ಮೈಸೂರಿಗೆ ಇವರ ಮನೆಗೆ ಬರ್ತಾರೆ. ಇವರು ಮನೆಗೆ ಬಂದು ಇವರು ಒಪ್ಪುವವರೆಗೆ ಅವರು ಬಿಡೋದಿಲ್ಲ. ಹಾಗೆ ಒಪ್ಪಿಸಿ ಇವರನ್ನ ಕರ್ಕೊಂಡೋಗಿ ಆಮೇಲೆ ಡಿಲಿಟ್ ಪದವಿಯನ್ನು ಕೊಡ್ತಾರೆ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗಲೂ ಕೂಡ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆಯೋದಕ್ಕೆ ನಾನು ದೆಹಲಿ ಹೋಗಲ್ಲ ಅಂತ ಕೊಟ್ಟಿದ್ರು ಅವರು. ಆಗ ಇವರ ಶಿಷ್ಯರು ಅನೇಕರು ಇವರನ್ನ ಒತ್ತಾಯ ಮಾಡಿ ಹೋಗ್ಬೇಕು ನೀವು ಅಂತ ಒತ್ತಿದ್ರು. ಕುವೆಂಪು ಅವರು ಕೀರ್ತಿಯನ್ನ ಇಷ್ಟಪಡ್ತಿದ್ದವರಲ್ಲ, ಕೀರ್ತಿಯ ಹಿಂದೆ ಹೋಗ್ತಿದ್ದವರಲ್ಲ, ಕೀರ್ತಿಯನ್ನ ಕೀರ್ತಿ ಶನಿ ಅಂತ ಹೇಳಿ ದೂರ ಇರಿಸಿದವರು. ಆದ್ರೂ ಕೀರ್ತಿ ಇವರನ್ನ ಹಿಂಬಾಲಿಸ್ತು. 1967 ಇಸ್ವಿನಲ್ಲಿ ಇವರು ತಮ್ಮ 2ನೇ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕೃತಿಯನ್ನ ಪ್ರಕಟಿಸ್ತಾರೆ. 1968 ಇಸ್ವಿನಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ಬಂತು. ಕುವೆಂಪು ಅವರಿಗಿಂತ ಹಿರಿಯರು ಅನೇಕರು ಇದ್ರೂ ಕೂಡ ಇವರ ಮಹತ್ ಸಾಧನೆಯನ್ನ ಗೌರವಿಸಿ ಇವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರೆ. ಅದೇ ವರ್ಷ ಇವರಿಗೆ ಗಂಗೋತ್ರಿ ಅಂತ ಒಂದು ಅಭಿನಂದನಾ ಗ್ರಂಥವನ್ನ ಇವರ ಅಭಿಮಾನಿಗಳು ಅರ್ಪಿಸ್ತಾರೆ. 1969 ಇಸ್ವಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನ ಕೊಡುತ್ತೆ. 1974 ಇಸ್ವಿನಲ್ಲಿ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭಾಷಣವನ್ನ ಮಾಡ್ತಾರೆ. ಇದು ಒಂದು ಇತಿಹಾಸ ಪ್ರಸಿದ್ಧವಾದ ಭಾಷಣ. ಇವರು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಒಂದು ಭಾಷಣವನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಬುದ್ಧಿಗೆ ಯಾವ ಅಂಕುಶವೂ ಇರೋದು ಬೇಡ, ನಿಮ್ಮ ಬುದ್ಧಿಯನ್ನ ನೀವು ವಿಕಾಸ ಆಗುವುದಕ್ಕೆ ಬಿಡಿ, ನಿಮ್ಮ ಬುದ್ಧಿಯನ್ನ ಯಾವುದೂ ತಡೆಯೋದು ಬೇಡ ಅನ್ನುವ ಅರ್ಥದಲ್ಲಿ ಇವರು ಭಾಷಣವನ್ನ ಮಾಡ್ತಾರೆ. ಅಂದ್ರೆ ನೀವು ಹಿಂದೆ ಬುದ್ಧ ಹೇಳ್ತಾನೆ 2500 ವರ್ಷಗಳ ಹಿಂದೆ ಏನ್ ಹೇಳ್ತಾನೆ ಅಂದ್ರೆ, ಯಾರೋ ಹೇಳಿದ್ರು ಅಂತ ನಂಬಬೇಡಿ, ನಿಮ್ಮ ಗುರು ಹೇಳಿದ್ರು ಅಂತಾನು ನಂಬಬೇಡಿ, ಯಾವುದೋ ಪುಸ್ತಕದಲ್ಲಿ ಬರೆದಿದೆ ಅಂತಲೂ ನಂಬಬೇಡಿ, ನಿಮಗೆ ಅದು ಸರಿ ಅಂತ ಅನಿಸಿದ್ರೆ ಮಾತ್ರ ನಂಬಿ ಅಂತ ಬುದ್ಧ ಹೇಳ್ತಾನೆ. ಆ ಅರ್ಥದ ಭಾಷಣವನ್ನ ಇವರು ಮಾಡ್ತಾರೆ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ. ಆಗ ಕೆಲವರು ಕುಲಪತಿಗಳಿಗೆ ದೂರು ಕೊಡ್ತಾರೆ, ಇವರು ಒಬ್ಬ ಸರ್ಕಾರಿ ನೌಕರರಾಗಿ ಹೀಗೆ ಮಾತಾಡಬಹುದಾ ಅಂತ.
ಆವಾಗ ಟಿ ಎಸ್ ವೆಂಕಣ್ಣಯ್ಯನವರನ್ನ ಕುಲಪತಿಗಳು ವರದಿ ಕೊಡೋದಕ್ಕೆ ಕೇಳ್ತಾರೆ. ಆವಾಗ ಟಿ ಎಸ್ ವೆಂಕಣ್ಣಯ್ಯನವರು ನಾನೇ ಹೋಗಿದ್ರು ಭಾಷಣ ಮಾಡೋದಕ್ಕೆ, ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಉತ್ತಮವಾದ ಮಾತುಗಳನ್ನು ನಾನು ಹೇಳ್ತಿರ್ಲಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದಾಗ ಯಾರು ವಿರೋಧಿಸ್ತಾ ಇದ್ರು ಅವರ ಬಾಯಿ ಮುಚ್ಚೋಗುತ್ತೆ. 1975 ಇಸ್ವಿನಲ್ಲಿ ಇವರಿಗೆ ಸಹ್ಯಾದ್ರಿ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸ್ತಾರೆ. 1979 ಇಸ್ವಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇವರಿಗೆ ಸಿಗುತ್ತೆ. ಅದೇ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಕೂಡ ಸಿಗುತ್ತೆ. 1982 ಇಸ್ವಿನಲ್ಲಿ ಇವರ ಪತ್ನಿ ಹೇಮಾವತಿ ಅವರು ನಿಧನರಾಗ್ತಾರೆ. ಅವರ ಪತ್ನಿ ನಿಧನರಾದ ನಂತರ ಕುವೆಂಪು ಅವರು ಏನನ್ನೂ ಬರೆಯೋದಿಲ್ಲ. ಅವರ ಪತ್ನಿ ಅವರಿಗೆ ಸ್ಫೂರ್ತಿಯಾಗಿದ್ರು, ಮತ್ತೆ ಅವರ ಪತ್ನಿ ತೀರು ಹೋದ ನಂತರ ಅವರ ಪತ್ನಿಯ ಫೋಟೋವನ್ನ ಇಟ್ಟು ಇವರು ಪೂಜೆ ಮಾಡ್ತಾ ಇದ್ರು. 1985 ಇಸ್ವಿನಲ್ಲಿ ಮೈಸೂರಿನಲ್ಲಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೀತು. ಆ ಮೊದಲ ವಿಶ್ವ ಕನ್ನಡ ಸಮ್ಮೇಳನವನ್ನ ಕುವೆಂಪು ಅವರು ಉದ್ಘಾಟನೆ ಮಾಡಿದ್ರು. 1988 ಕರ್ನಾಟಕ ಸರ್ಕಾರದವರು ಇವರಿಗೆ ಪಂಪ ಪ್ರಶಸ್ತಿಯನ್ನ ಕೊಟ್ಟರು. ಅದೇ ವರ್ಷ ಕೇಂದ್ರ ಸರ್ಕಾರ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿತು. ಪದ್ಮವಿಭೂಷಣ ಪ್ರಶಸ್ತಿ ಅಂದ್ರೆ ಅದು ಏನು, ಮೂರು ಪದ್ಮ ಪ್ರಶಸ್ತಿಗಳಿದೆ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಅದರಲ್ಲಿ ಪದ್ಮವಿಭೂಷಣ ಅತ್ಯುನ್ನತವಾದ ಪ್ರಶಸ್ತಿ. ಇದು ಕನ್ನಡ ಸಾಹಿತಿಗಳಲ್ಲಿ ಕುವೆಂಪು ಅವರಿಗೆ ಮಾತ್ರ ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ಉಳಿದ ಯಾವ ಸಾಹಿತಿಗೂ ಮತ್ತೆ ಪದ್ಮವಿಭೂಷಣ ಬಂದಿಲ್ಲ. 1992 ಇಸ್ವಿನಲ್ಲಿ ಕರ್ನಾಟಕ ಸರ್ಕಾರದವರು ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಆಗ ಇವರ ಮನೆಗೆ ಹೋಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತಾರೆ. ಯಾಕಂದ್ರೆ ಅವಾಗಲೇ ಅವರಿಗೆ ಸಾಕಷ್ಟು ಅನಾರೋಗ್ಯ ಇರುತ್ತೆ. 1994 ಇಸ್ವಿ ನವೆಂಬರ್ 10 ತಾರೀಕು ಇವರು ನಿಧನರಾಗ್ತಾರೆ. ಆಮೇಲೆ ಇವರ ಶವಸಂಸ್ಕಾರ ಅವರ ಸ್ವಂತ ಊರಾದ ಕುಪ್ಪಳ್ಳಿಯಲ್ಲೇ ನಡೆಯುತ್ತೆ. ಈಗಲೂ ಕೂಡ ಅವರ ಸಮಾಧಿ ಇದೆ. ಅಲ್ಲಿ ಒಂದು ಸ್ಮಾರಕವನ್ನ, ಅವರ ಮನೆಯನ್ನ, ಅವರ ಪೂರ್ವಿಕರ ಮನೆಯನ್ನ ಒಂದು ಸ್ಮಾರಕವನ್ನಾಗಿ ಮಾಡಿದ್ದಾರೆ. ಅಲ್ಲಿ ವಸ್ತು ಸಂಗ್ರಹಾಲಯ ಇದೆ. ಈಗಲೂ ಕೂಡ ಅನೇಕರು ಅಲ್ಲಿಗೆ ಭೇಟಿ ನೀಡ್ತಾರೆ, ಪ್ರವಾಸಿಗರು. ಇತ್ತೀಚೆಗೆ ಅವರ ಎರಡು ಪ್ರಶಸ್ತಿಗಳು ಕಾಣೆಯಾಗಿದ್ದು ಕಳುವಾಗಿದ್ದರ ಬಗ್ಗೆ ನೀವು ಪತ್ರಿಕೆಗಳಲ್ಲಿ ಓದಿರಬಹುದು. ಕುವೆಂಪು ಅವರು 60 ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ, ಇನ್ನೊಂದು ಚಿತ್ರಾಂಗದ ಅಂತ ಒಂದು ಖಂಡಕಾವ್ಯವನ್ನ ರಚಿಸಿದ್ದಾರೆ, ಒಂದು ಬಿಗಿನರ್ಸ್ ನ್ಯೂಸ್ ಅಂತ ಒಂದು ಇಂಗ್ಲಿಷ್ ಕವನ ಸಂಕಲನ ಪ್ರಕಟಿಸಿದ್ದಾರೆ, 22 ಕನ್ನಡ ಕವನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ, 12 ನಾಟಕಗಳನ್ನ ಬರೆದಿದ್ದಾರೆ, 2 ಕಥಾ ಸಂಕಲನಗಳನ್ನ ಬರೆದಿದ್ದಾರೆ, 2 ಕಾದಂಬರಿಗಳನ್ನು ಬರೆದಿದ್ದಾರೆ, 1 ಪ್ರಬಂಧ ಸಂಕಲನ ಮಲೆನಾಡಿನ ಚಿತ್ರಗಳು ಅಂತ ಪ್ರಕಟಿಸಿದ್ದಾರೆ, 6 ವಿಮರ್ಶಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ, 5 ಭಾಷಣ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ, 9 ಮಕ್ಕಳ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ, 2 ಜೀವನ ಚರಿತ್ರೆಗಳನ್ನು ಇವರು ಪ್ರಕಟಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸ ಅಂತ 2 ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಆ 2 ಜೀವನ ಚರಿತ್ರೆಗಳನ್ನು ನೀವು ಓದಿ. ಸ್ವಾಮಿ ವಿವೇಕಾನಂದ ಅಂತ ಏನು ಅವರು ಜೀವನ ಚರಿತ್ರೆ ಬರೆದಿದ್ದಾರೆ, ಅದನ್ನು ಓದಿದ್ರೆ ನಿಮಗೆ ಅದು ಜೀವನ ಚರಿತ್ರೆ ಅಂತ ಅನ್ಸೋದಿಲ್ಲ, ಅದು ಕಾದಂಬರಿನೇನೋ ಅನ್ಸುತ್ತೆ. ಪ್ರಾರಂಭದಲ್ಲಿ ಓದ್ತಾ ಹೋದ ಹಾಗೆ ಕಾದಂಬರಿಯನ್ನು ಓದಿದ ಅನುಭವ ಆಗುತ್ತೆ. ಮೊದಲನೇ ಅಧ್ಯಾಯವೇ ಯಾರಿವನು ಅಂತ ಪ್ರಾರಂಭ ಮಾಡ್ತಾರೆ. ಕನ್ಯಾಕುಮಾರಿಯಲ್ಲಿ ಅವರು ತಪಸ್ಸು ಮಾಡಿದ ಪ್ರಸಂಗವನ್ನು ಇಟ್ಕೊಂಡು ಅನಂತರ ಅವರ ಜೀವನ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಹೀಗೆ ಓದ್ತಾ ಓದ್ತಾ ಇದ್ರೆ ನಾವು ಒಂದು ಗದ್ಯ ಕೃತಿಯನ್ನು ಓದ್ತಾ ಇದ್ದೀವೋ ಅಥವಾ ಕಾವ್ಯವನ್ನು ಓದ್ತಾ ಇದ್ದೀವೋ ಅಂತ ನಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆ ಮಟ್ಟದಲ್ಲಿ ಅವರು ಬರೀತಾರೆ. ಹಾಗೇನೆ ರಾಮಕೃಷ್ಣ ಪರಮಹಂಸರ ಬಗ್ಗೆನೂ ಕೂಡ ಒಂದು ಜೀವನ ಚರಿತ್ರೆಯನ್ನು ಅವರು ಬರೆದಿದ್ದಾರೆ. ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಅಂತ ಅದೇ ಒಂದು ಬೃಹತ್ ಗ್ರಂಥ, ಅದೇ 900 ಪುಟ ಇದೆ. ಇತರೆ 2 ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಒಂದು ಅನುವಾದ ಕೃತಿಯನ್ನ ರಚನೆ ಮಾಡಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಅವರು ಬರೆದಿರತಕ್ಕಂತ ಮೇರುಕೃತಿ, ಅದು ಮಹಾಕಾವ್ಯ. ಆ ಮಹಾಕಾವ್ಯದ ರಚನೆಗೆ ಅವರು 9 ವರ್ಷಗಳನ್ನು ತಗೊಳ್ತಾರೆ. ವಾಲ್ಮೀಕಿ ಬರೆದ ರಾಮಾಯಣವನ್ನ ಆಧರಿಸಿ ಇವರು ಶ್ರೀ ರಾಮಾಯಣ ದರ್ಶನಂ ಅಂತ ಇವರ ದರ್ಶನಕ್ಕೆ
ತಕ್ಕಂತೆ ಇವರು ರಚಿಸ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಕಂಡು ಬರತಕ್ಕಂತ ಲೋಪದೋಷಗಳನ್ನ ಇವರು ತಿದ್ದಿ ಸರಿಪಡಿಸ್ತಾರೆ. ಅನೇಕ ಪ್ರಸಂಗಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಬರೀತಾರೆ. ತಮ್ಮ ದರ್ಶನವನ್ನ ಆ ಕೃತಿಯಲ್ಲಿ ಇವರು ಕಂಡಿರ್ತಾರೆ. ಅನೇಕ ಪಾತ್ರಗಳನ್ನ, ಉದಾಹರಣೆಗೆ ಊರ್ಮಿಳೆ ಅಂತ ಒಂದು ಪಾತ್ರ ಬರುತ್ತೆ ಲಕ್ಷ್ಮಣನ ಹೆಂಡತಿ, ಅದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಆ ಪಾತ್ರಕ್ಕೆ ಅನ್ಯಾಯ ಆಗಿತ್ತು ಆ ಪಾತ್ರವನ್ನ ಇವರು ಇನ್ನಷ್ಟು ಚೆನ್ನಾಗಿ ಚಿತ್ರಿಸೋದ್ರ ಮೂಲಕ ಆ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸ್ತಾರೆ. ಪಾಪಿ ಉದ್ಧಾರ ಮಿಹುದೌ ಸೃಷ್ಟಿ ಮಹದ್ವ್ಯೂಹ ರಚನೆಯಲ್ಲಿ ಅಂತ ಒಂದು ಮಾತು ಆ ಕಾವ್ಯದಲ್ಲಿ ಬರುತ್ತೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಪಾಪಿಗೂ ಕೂಡ ಉದ್ಧಾರ ಇದೆ, ಅಂದ್ರೆ ಪಾಪಿಯು ಕೂಡ ತಾನು ಮಾಡಿದ್ದು ತಪ್ಪು ಅಂತ ಮನವರಿಕೆ ಆದ್ರೆ ಅವನು ಕೂಡ ಉದ್ಧಾರ ಆಗಬಹುದು ಅನ್ನುವ ಸಂದೇಶವನ್ನ ಈ ಕಾವ್ಯದಲ್ಲಿ ಅವರು ಕೊಡ್ತಾರೆ. ಏನು ರಾವಣ ಸೀತೆಯನ್ನು ತಗೊಂಡು ಹೋಗಿದ್ದ, ಈ ಶ್ರೀರಾಮಾಯಣ ದರ್ಶನಂನಲ್ಲಿ ಅವನ ಮನಃಪರಿವರ್ತನೆ ಆಗತ್ತೆ. ನಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಮನವರಿಕೆ ಆಗತ್ತೆ. ಆದ್ರೆ ಅವನು ಏನು ದುರ್ಯೋಧನ ಕಲದಂಕಮಲ್ಲ ಆಗಿದ್ದ ಹಾಗೆ ಈತನು ಕೂಡ ನಾನು ಹಾಗೆ ಸೀತೆಯನ್ನ ಮರಳಿಸೋದ್ ಬೇಡ, ರಾಮನನ್ನ ಗೆದ್ದು ಅವನಿಗೆ ಸೀತೆಯನ್ನ ಮರಳಿಸಬೇಕು ಅನ್ನುವ ಹಠಕ್ಕಾಗಿ ಅವನು ಯುದ್ಧ ಮಾಡ್ತಾನೆ. ಹೀಗೆ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಕುವೆಂಪು ಅವರು ತಮ್ಮದೇ ಆದ ದರ್ಶನವನ್ನ ನಮಗೆ ನೀಡ್ತಾರೆ. ಈ ರಾಮಾಯಣ ದರ್ಶನಂ ಕಾವ್ಯದ ಬೆಲೆ ಜಾಸ್ತಿ ಆಯ್ತು ಅಂತ ಯಾರೋ ಒಬ್ರು ಅಂತೆಲ್ಲ ಹೇಳ್ತಾರೆ ಕುವೆಂಪು ಅವರು. ಆವಾಗ ಕುವೆಂಪು ಅವರು ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಹಾಕೊಂಡಿರೋ ಬೂಟಿನ ಬೆಲೆ ಎಷ್ಟು ಅಂತ. ಅವ್ರು ಅದ್ರ ಬೆಲೆ ಹೇಳ್ತಾರೆ, ಈ ರಾಮಾಯಣ ದರ್ಶನ ನಿಮ್ಮ ಬೂಟಿಗಿನ್ನ ಕಡೆನಾ ಅಂತ ಇವ್ರು ಕೇಳ್ತಾರೆ. ಕಾನೂರು ಹೆಗ್ಗಡತಿ ಅವರು ಬರೆದಿರ್ತಕ್ಕಂತ ಎರಡು ಕಾದಂಬರಿಗಳಲ್ಲಿ ಒಂದು, ಆ ಕಾದಂಬರಿ ಕೂಡ ಒಂದು ಬೃಹತ್ ಕಾದಂಬರಿ. ಆ ಕಾದಂಬರಿಯಲ್ಲಿ ಹೂವಯ್ಯ ಅಂತ ಒಂದು ಪಾತ್ರ ಬರುತ್ತೆ. ಆ ಹೂವಯ್ಯನ ಬಗ್ಗೆ ನಾವು ಓದ್ತಾ ಹೋದ್ರೆ ಈ ಕುವೆಂಪು ತಮ್ಮನ್ನೇ ತಾವು ಹೂವಯ್ಯ ಅಂತ ಚಿತ್ರಿಸ್ಕೊಂಡಿದಾರ ಅಂತ ನಮಗೆ ಭಾಸವಾಗುತ್ತೆ. ಆ ಹೂವಯ್ಯ ಹೇಗೆ ಅಲ್ಲಿ ಸೀತೆಯನ್ನ ಪ್ರೀತಿಸ್ತಾನೆ, ಮತ್ತೆ ಹೇಗೆ ಸೀತೆಯನ್ನ ವಿವಾಹ ಆಗೋದಕ್ಕಾಗೋದಿಲ್ಲ, ಆಮೇಲೆ ಹೇಗೆ ಕೊನೆಯಲ್ಲಿ ಅವನಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಉಂಟಾಗತ್ತೆ, ಹೇಗೆ ಅವನು ಅಧ್ಯಾತ್ಮ ಸಾಧನೆ ಮಾಡ್ತಾನೆ, ಈ ರೀತಿಯ ವಿಚಾರಗಳು ಆ ಕಾದಂಬರಿಯಲ್ಲಿ ಬರುತ್ತೆ. ನೀವು ಆ ಕೃತಿಯನ್ನ ಓದಿ. ಈ ಕಾನೂರು ಹೆಗ್ಗಡತಿ ಸಿನಿಮಾ ಆಗಿದೆ, ಕನ್ನಡ ನಟಿ ತಾರಾ ಅವರು ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಹಾಗೇನೆ ಇವರ ಬೆರಳಿಗೆ ಕೊರಳ್ ಅನ್ನುವ ಒಂದು ನಾಟಕ ಕೂಡ ಸಿನಿಮಾ ಆಗಿದೆ. ಕನ್ನಡದಲ್ಲಿ ಹಳಗನ್ನಡದಲ್ಲಿ ಬಂದಿರತಕ್ಕಂತ ಏಕೈಕ ಸಿನಿಮಾ ಬೆರಳಿಗೆ ಕೊರಳ್. ಹಾಗೇನೆ ಇವರು ಮಲೆನಾಡಿನ ಚಿತ್ರಗಳು ಅಂತ ಒಂದು ಪ್ರಬಂಧ ಸಂಕಲನವನ್ನ ಪ್ರಕಟಿಸಿದ್ದಾರೆ. ಅದರಲ್ಲಿ ಅಜ್ಜಯ್ಯನ ಅಭ್ಯಂಜನ ಅಂತ ಒಂದು ಪ್ರಬಂಧ ಬರುತ್ತೆ. ಈ ಮಲೆನಾಡಿನ ಚಿತ್ರಗಳು ಈ ಕೃತಿ ದೂರದರ್ಶನದಲ್ಲಿ ಧಾರಾವಾಹಿಯಾಗಿ ಪ್ರಸಾರ ಆಯಿತು. ಹಿಂದೆ ಇವರು ಶೂದ್ರ ತಪಸ್ವಿ ಅಂತ ಒಂದು ನಾಟಕವನ್ನು ಬರೀತಾರೆ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಶಂಭೂಕ ವಧೆ ಅಂತ ಒಂದು ಪ್ರಸಂಗ ಬರುತ್ತೆ. ಶಂಭೂಕ ಅನ್ನೋನು ಒಬ್ಬ ಶೂದ್ರ, ಅವನು ತಪಸ್ಸು ಮಾಡ್ತಾ ಇದ್ದ. ಒಬ್ಬ ಬ್ರಾಹ್ಮಣನ ಮಗ ತೀರು ಹೋಗ್ತಾನೆ, ಆ ಬ್ರಾಹ್ಮಣ ರಾಮನ ಹತ್ರ ಬಂದು ಗೋಳಾಡ್ತಾನೆ, ಶಂಭೂಕ ಅಂತ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅದರಿಂದಾಗಿ ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ. ಆಗ ರಾಮ ಹೋಗಿ ಆ ಶಂಭೂಕನನ್ನ ಕೊಲ್ತಾನೆ. ಇದು ರಾಮಾಯಣದಲ್ಲಿ ಬರ್ತಕ್ಕಂತ ಪ್ರಸಂಗ. ಅದನ್ನ ಕುವೆಂಪು ಅವರು ಹೇಗೆ ಬದಲಾಯಿಸ್ತಾರೆ ಅಂದ್ರೆ, ರಾಮ ಹೋಗಿ ಬಾಣ ಬಿಡ್ತಾನೆ, ಆ ಬಾಣ ಶಂಭೂಕನನ್ನು ಹೋಗಿ ಕೊಲ್ಲೋದಿಲ್ಲ, ಬದಲಾಗಿ ಆ ಬ್ರಾಹ್ಮಣನನ್ನೇ ಹತ್ತಿಸ್ಕೊಂಡು ಹೋಗುತ್ತೆ. ಬ್ರಾಹ್ಮಣ ರಾಮನ ಹತ್ರ ಬರ್ತಾನೆ, ನನ್ನ ಕಾಪಾಡಂತ. ಈಗ ನಾನ್ ಕಾಪಾಡಕ್ಕಾಗೋದಿಲ್ಲ, ನಿನ್ನನ್ನು ಆ ಶಂಭೂಕನೇ ಕಾಪಾಡಬೇಕು ಅಂತ ಹೇಳಿ. ಆಗ ಅವನು ಆ ಬ್ರಾಹ್ಮಣ ಶಂಭೂಕನ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ. ಆಗ ಶಂಭೂಕ ಆತನನ್ನ ಕ್ಷಮಿಸಿದ ಮೇಲೆ ಆ ಬ್ರಾಹ್ಮಣನ ಪ್ರಾಣ ಉಳಿಯುತ್ತೆ, ಹಾಗೇನೆ ಆ ಬ್ರಾಹ್ಮಣ ಬಾಲಕನ ಪ್ರಾಣವು ಕೂಡ ಉಳಿಯುತ್ತೆ. ಇದು ಕುವೆಂಪು ಅವರು ಬರೆದಂತ ಶೂದ್ರ ತಪಸ್ವಿ ಅನ್ನುವ ನಾಟಕ. ಇದು ಆ ಕಾಲದಲ್ಲಿ ಒಂದು ಸಂಚಲನವನ್ನು ಮೂಡಿಸುತ್ತೆ. ಮಾಸ್ತಿ ವೆಂಕಟೇಶಯ್ಯಂಗಾರರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ.
ಅದಕ್ಕೆ ಕುವೆಂಪು ಅವರು ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾರೆ. ಅವರಿಗೆ ಕುವೆಂಪು ಅವರು ಯಾವ ರೀತಿಯ ಪ್ರತ್ಯುತ್ತರವನ್ನು ನೀಡಿದ್ರು ಅನ್ನೋದು ಇವತ್ತಿನ ಶೂದ್ರ ತಪಸ್ವಿ ನಾಟಕದ ಕೊನೆಯಲ್ಲಿ ಅದನ್ನ ನೋಡಬಹುದಾಗಿದೆ. ಕುವೆಂಪು ಅವರು ಕೆಲವು ಕಥೆಗಳನ್ನ ಬರೆದಿದ್ದಾರೆ, ಅದರಲ್ಲಿ ಧನ್ವಂತರಿ ಚಿಕಿತ್ಸೆ ಅನ್ನೋದು ಒಂದು ಕತೆ. ಅದು ಒಬ್ಬ ರೈತನಿಗೆ ಸಂಬಂಧಪಟ್ಟಂತ ಕತೆ. ಒಬ್ಬ ರೈತ ಯಾವುದೋ ಕಾಯಿಲೆಯಿಂದ ನರಳುತ್ತಾ ಇರ್ತಾನೆ. ಅವನ ಗೋಳಾಟ ದೇವಲೋಕದವರೆಗೂ ಕೇಳಿಸ್ತಾ ಇರುತ್ತೆ. ಆಗ ಇಬ್ರು ಋಷಿಗಳು ಬರ್ತಾರೆ. ಇಬ್ರು ಋಷಿಗಳು ಬಂದು ಈ ಗೋಳಾಟ ಎಲ್ಲಿಂದ ಕೇಳಿಸ್ತಾ ಇದೆ ಅಂತ ಬಂದು ನೋಡಿದ್ರೆ ಈ ರೈತ ಗೋಳಾಡ್ತಾ ಇರ್ತಾನೆ. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ಲಾಗಿ ಆಗ ರೈತ ಯಾಕೆ ಗೋಳಾಡ್ತಾ ಇರ್ತಾನೆ ಅಂದ್ರೆ, ಆ ರೈತನ ಎದೆಯ ಮೇಲೆ ಇಡೀ ನಾಡಿದ ನಾಡೇ ಸರ್ಕಾರವೇ ಕೂತ್ಬಿಟ್ಟಿರುತ್ತೆ. ಆ ಏನು ನಾಡಿಗೆ ನಾಡೇ ಆ ರೈತನ ಎದೆ ಮೇಲೆ ಕುಂತು ಬಿಟ್ಟಿರೋದ್ರಿಂದ ಅವನು ಗೋಳಾಡ್ತಾ ಇದ್ದಾನೆ ಅನ್ನೋದು ಅವರ ಅರಿವಿಗೆ ಬರುತ್ತೆ. ಅಂದ್ರೆ ರೈತ ನಾಡಿಗೆಲ್ಲ ಅನ್ನ ಕೊಡ್ತಾನೆ, ಆದ್ರೆ ರೈತನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲದೆ ಇರೋದ್ರಿಂದ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅವತ್ತೇನೆ ಕುವೆಂಪು ಆ ಕಾಲದಲ್ಲೇ ಈ ಕಥೆಯನ್ನ ಬರೀತಾರೆ. ಬಹುಶಃ ಕುವೆಂಪು ಈಗ ಇದ್ದಿದ್ರೆ ಇನ್ನೂ ಅದಕ್ಕಿಂತ ಇನ್ನು ಹೇಗೆ ಬರೀತಿದ್ರೋ ಗೊತ್ತಿಲ್ಲ. ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಅದನ್ನ ನೀವೆಲ್ಲ ಓದಿ. ಹಾಗೇನೆ ಅವರು ಅನೇಕ ಕವನಗಳನ್ನ ಬರೆದಿದ್ದಾರೆ. ಜಯ ಹೇ ಕರ್ನಾಟಕ ಮಾತೆ ನಮ್ಮ ನಾಡಗೀತೆಯಾಗಿದೆ. ಅದನ್ನ ಅವರು ಇಂಟರ್ಮೀಡಿಯೇಟ್ ಓದ್ತಿದ್ದಾರೆ. ಅಂದ್ರೆ ನಾವೀಗೇನು ಪಿ ಯು ಸಿ ಅಂತ ಹೇಳ್ತೀವಿ, ಆಗ ಇಂಟರ್ಮೀಡಿಯೇಟ್ ಅಂತ ಹೇಳ್ತಿದ್ರು. ಇಂಟರ್ಮೀಡಿಯೇಟ್ ಓದ್ತಿದ್ದಾಗಲೇ ಅವರು ಹಾಡನ್ನ ಬರೆದಿರ್ತಾರೆ. ಹಾಗೇನೆ ಅವರು ಬರೆದಿರ್ತಕ್ಕಂಥ ನೇಗಿಲ ಯೋಗಿ ಇವತ್ತು ರೈತ ಗೀತೆ ಆಗಿದೆ. ದೇವರು ರುಜು ಮಾಡಿದನು ಅಂತ ಒಂದು ಕವಿತೆಯನ್ನ, ಸೊಗಸಾದ ಕವಿತೆಯನ್ನು ಅವರು ಬರೆದಿದ್ದಾರೆ. ಗೊಬ್ಬರ ಅಂತ ಒಂದು ಕವಿತೆಯನ್ನ ಕುವೆಂಪು ಅವರು ಬರೀತಾರೆ. ಅಂದ್ರೆ ಒಬ್ಬ ಕವಿ ಗೊಬ್ಬರದ ಬಗ್ಗೆ ಒಂದು ಕವನವನ್ನ ಬರೆದ್ರೆ ಮೇಲ್ವರ್ಗದವರ ಪ್ರತಿಕ್ರಿಯೆ ಹೇಗಿರಬಹುದು ಅಂತ ಕುವೆಂಪು ಅದರಲ್ಲಿ ಚಿತ್ರಿಸ್ತಾರೆ. ಯಾಕೆಂದ್ರೆ ಹಿಂದಿನಿಂದ ನಮ್ಮ ಕವಿಗಳು ನೈದಿಲೆಯ ಬಗ್ಗೆ ಬರೆದ್ರು, ಕಮಲದ ಬಗ್ಗೆ ಬರೆದ್ರು, ಹೀಗೆ ಎಂತೆಂತ ಹೂವುಗಳ ಬಗ್ಗೆ ಬರೆದ್ರೆ ಅವತ್ತು ಗೊಬ್ಬರದ ಬಗ್ಗೆ ಯಾರನ್ನು ಪದ್ಯ ಬರೆದಿದ್ರಾ? ಇಲ್ಲ. ಹಂಗೇನಾದ್ರು ಯಾರಾದ್ರೂ ಒಬ್ಬ ಕವಿ ಗೊಬ್ಬರದ ಬಗ್ಗೆ ಬರೆದು ಬಿಟ್ರೆ ಏನಾಗಿರ್ಬೋದು ಮೇಲ್ವರ್ಗದವರ ಪ್ರತಿಕ್ರಿಯೆ ಅಂತ ಕುವೆಂಪು ಅವರು ಹೇಳ್ತಾರೆ. ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬಮ್ಮಂ ಕಡು ಕಷ್ಟ, ಆ ಕಲಿಕಾಲಕ್ಕೇನೇನು ಬಂದಪ್ಪುದೋ. ಈ ರೀತಿಯಾದ ಒಂದು ಉದ್ಗಾರ ಕೆಲವರಿಂದ ಬರಬಹುದು ಅನ್ನುವ ವಿಚಾರವನ್ನ ಅವರು ಹೇಳ್ತಾರೆ. ಶೂದ್ರರೊಳ್ ಕವಿವರ್ಯ ರುದಿಸುವರೆ ಅನ್ನುವ ಉದ್ಗಾರವು ಕೂಡ ಅವರಲ್ಲಿ ಅವರಿಂದ ಬರುತ್ತೆ ಎನ್ನುವ ಮಾತನ್ನು ಕೂಡ ಅವರು ಬರೀತಾರೆ. ಅಂದ್ರೆ ಕುವೆಂಪು ಅವರು ಶೂದ್ರ ವರ್ಗದಿಂದ ಬಂದಂತವರು. ಶೂದ್ರರು ಕವಿಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಕೆಲವು ವರ್ಗದಿಂದ ಬರಬಹುದು ಅನ್ನುವುದನ್ನ ಅವರು ಬರೀತಾರೆ. ಅಂದ್ರೆ ಕುವೆಂಪು ಬ್ರಾಹ್ಮಣೇತರ ವರ್ಗದಿಂದ ಬಂದಂತ ಮೊದಲ ಕವಿ. ಕುವೆಂಪು ಕವಿನೇ ಅಲ್ಲ ಅಂತ ಹೇಳಿದವರು ಎಷ್ಟೋ ಜನ ಆ ಕಾಲದಲ್ಲಿ ಇದ್ರು. ಬಹುಶಃ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವರು ಆ ಕವನವನ್ನು ಬರೆದಿರಬಹುದು. ಕುವೆಂಪು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅಂತ ಒಂದು ಕವನವನ್ನು ಬರೀತಾರೆ. ಆ ಕವನವನ್ನು ಓದ್ತೀನಿ ಕೇಳ್ಕೊಳ್ಳಿ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು, ಎಂದೊಮ್ಮನು ಬರೆದಿಟ್ಟು ನಿನ್ನೆಮಗೆ ಕಟ್ಟೇನು, ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು, ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮ ಶಾಸ್ತ್ರವೆನ ದೊರೆಯಬೇಕೇನು, ನೊಂದವರ ಕಂಬನಿಯ ನೊರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವದಕ್ಕಿರಲೇಬೇಕೇನು, ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇ ಪದೇನು ಅಂತ ಕುವೆಂಪು ಅವರು ಪ್ರಶ್ನೆ ಮಾಡ್ತಾರೆ. ಹಾಗೆ ಅವರು ಕಲ್ಕಿ ಅಂತ ಒಂದು ಪದ್ಯವನ್ನು ಬರೀತಾರೆ. ಅಂದ್ರೆ ಕಲಿಯುಗ ಹುಟ್ಟಿದಾಗ, ಕಲ್ಕಿ ಹುಟ್ಟಿದಾಗ ಕಲಿಯುಗ ಬಂತು ಅಂತ ನಾವ್ ಹೇಳ್ತೀವಿ. ಆದ್ರೆ ಇನ್ನೊಬ್ಬ ಕಲ್ಕಿ ಯಾವಾಗ ಮೂಡಿ ಬರಬಹುದು ಅಂತ ಕುವೆಂಪು ಅವರ ಒಂದು ಕನಸು, ತಮ್ಮ ತಾವು ಕಂಡ ಕನಸನ್ನ ಇಲ್ಲಿ ಚಿತ್ರಿಸ್ತಾರೆ.
ಕುವೆಂಪು ಅವರು ಕನಸಿನಲ್ಲಿ ಒಂದು ದೃಶ್ಯವನ್ನ ಕಾಣ್ತಾರೆ. ಅಂದ್ರೆ ಬಡವರಿಗೆ ಸಿಟ್ಟು ಬಂದ್ರೆ ಏನಾಗಬಹುದು, ಯಾವ ರೀತಿ ವಿಕೋಪಕ್ಕೆ ಹೋಗ್ಬೋದು ಅನ್ನೋದನ್ನ ಈ ಕವನದಲ್ಲಿ ಚಿತ್ರಿಸ್ತಾರೆ.